ಬೊಮ್ಮಾಯಿ ಅವರು ಮಾತನಾಡಿದ್ದಾರೆ इस भारी विरोध के सतीश जारकिहोळी ಮನದಿದ್ದಾರೆ ಸಿಎಂ ಬೊಮ್ಮಾಯಿಗೆ ಪತ್ರ ಬರೆದಿದ್ದಾರೆ ಶಾಸಕ ಸತೀಶ್ ಜಾರಕಿಹೊಳಿ ಭಾರೀ ವಿರೋಧಕ್ಕೆ ಮಣಿದ ಸತೀಶ್ ಜಾರಕಿಹೊಳಿ ತಮ್ಮ ಹೇಳಿಕೆ ಹಿಂಪಡೆದಿದ್ದಾರೆ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಸಿಎಂ ಬೊಂಬಾಯಿಗೆ ಪತ್ರ ಬರೆದಿದ್ದಾರೆ ಸತೀಶ್ ಜಾರಕಿಹೊಳಿ ಈ ಹಿಂದೂ ಪದದ ಅರ್ಥ ಇದೆಯಲ್ಲ ಈ ಹಿಂದೂ ಪದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದಿಷ್ಟು ಹೇಳಿಕೆ ಕೊಟ್ಟಿದ್ರಲ್ಲ ಆ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈಗ ಬಹಳಷ್ಟು ವಿರೋಧ ವ್ಯಕ್ತವಾಗಿತ್ತು ತಮ್ಮ ಹೇಳಿಕೆಯನ್ನ ಈಗ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಅವರು ಹಿಂಪಡೆದಿದ್ದಾರೆ ಸಿಎಂ ಬೊಮ್ಮಾಯಿ ಅವರಿಗೆ ಪತ್ರ ಬರೆದಿದ್ದಾರೆ ಪತ್ರ ಬರೆಯುವ ಮೂಲಕ ತಮ್ಮ ಹೇಳಿಕೆಯನ್ನ ಹಿಂಪಡೆದಿದ್ದಾರೆ ಭಾರಿ ವಿರೋಧ ವ್ಯಕ್ತವಾಗಿತ್ತು ಸಾಕಷ್ಟು ಪ್ರತಿಭಟನೆ ಕೂಡ ಇವತ್ತು ನಡೆಯತಾ ಇತ್ತು ಎಲ್ಲಾ ಜಿಲ್ಲೆಗಳಲ್ಲಿ ಕೂಡ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ಮಾಡುತ್ತಾ ಇದ್ದರು ಸೋ ಎಲ್ಲವನ್ನ ಗಮನಿಸಿ ಈಗ ತಮ್ಮ ಹೇಳಿಕೆಯನ್ನ ಹಿಂಪಡೆದಿದ್ದಾರೆ ಅಂತ ಕಾಣಿಸ್ತಾ ಇದೆ ಸೋ ಇಲ್ಲಿ ಬಸವರಾಜ್ ಬೊಮ್ಮಾಯಿ ಅವರಿಗೆ ಪತ್ರವನ್ನ ಬರೆದು ತಮ್ಮ ಹೇಳಿಕೆಯನ್ನ ಹಿಂಪಡೆದಿದ್ದಾರೆ हिंदू पद अश्लील पद अंत कोट्रल आके विचार के संबंध पटे साकु विरोध व्यक्तवा आ विरोध बेनले सतीश जारकिहोळी तम हेकन हिंपड़े एलो कड़ेना को ना सारी कते इलाके को सो अद बढ़िया साकु विरोध आयु या नानेन तपेल अलो अदीन अंतु समर्थने को सो इलाद बढ़िया साकु विरोध व्यक्तवा विरोध आद बढ़िया तम हेकन हिंपड़े हिंदू शब्द कहाँ से आ गया? ये हमारा है, आपका नहीं है वो शब्द। फिर उसका मीनिंग आपको समझ में आ गया तो आपके अब शर्म आ जाएंगे। हिंदू का जो मीनिंग है वो बहुत गंदी है। ये तो मैंने कह रहा हूँ, स्वामी जी ने क्या बोला ना, ये ऑलरेडी वेबसाइट में है। कहीं का धर्म कहीं का शब्द आप लाके हमारे ऊपर जबरदस्ती डाल रहे हैं। हिंदू शब्द कहाँ से आ गया? ये हमारा है, आपका नहीं है वो शब्द। फिर उसका मीनिंग आपको समझ में आ गया तो आपके अब शर्म आ जाएंगे। हिंदू का जो मीनिंग है वो बहुत गंदी है। ये तो मैंने कह रहा हूँ, स्वामी जी ने क्या बोला ना, ये ऑलरेडी वेबसाइट में है। कहीं का धर्म कहीं का शब्द आप लाके हमारे ऊपर जबरदस्ती डाल रहे हैं। हिंदू शब्द कहाँ से आ गया? ये हमारा है, आपका नहीं है वो शब्द। ಇಲ್ಲಿ ಸತೀಶ್ ಜಾರಕಿಹೊಳಿ ಅವರು ಪತ್ರ ಬರೆದಿದ್ದಾರೆ ಸಿಎಂ ಬಸವರಾಜ್ ಬೊಮ್ಮಾಯಿ ಅವರಿಗೆ ಸೋ ಯಾಕಂದ್ರೆ ಅವರೇ ಹೇಳಿಕೆ ಕೊಟ್ಟಿದ್ರು ಮತ್ತೊಮ್ಮೆ ತಮ್ಮಲ್ಲಿ ಕೇಳಿಕೊಳ್ಳುವುದೇನೆಂದರೆ ಈ ಕುರಿತು ತಕ್ಷಣ ತನಿಖಾ ಸಮಿತಿ ರಚನೆ ಅಂತ ವಿನಂತಿಸಿಕೊಳ್ಳತಾ ಇದ್ದಾನೆ ಸೋ ಈ ರೀತಿಯಾಗಿ ಒಂದಿಷ್ಟು ಹೇಳಿಕೆ ಬರೆದಿದ್ದಾರೆ ಪತ್ರದ ಮುಖಾಂತರ ಇಲ್ಲಿ ಎಲ್ಲ ಒಂದು ಕಡೆ ನನ್ನ ಮಾತನ್ನ ಹಿಂಪಡೆದಿದ್ದೀನಿ ಅನ್ನುವಂತ ಹೇಳಿಕೆಗಳನ್ನು ಇಲ್ಲಿ ವಿಶ್ಲೇಷಣೆ ಮಾಡಿದ್ದಾರೆ ಅಂತ ಕಾಣಿಸ್ತಾ ಇದೆ ಸೋ ಎಲ್ಲ ಒಂದು ಕಡೆ ಅವರೇ ಹೇಳಿಕೆ ಕೊಟ್ಟಿದ್ರು ಇಲ್ಲ ಇಲ್ಲ ನಾನು ಆ ರೀತಿಯಾಗಿ ಏನು ಹೇಳಿಲ್ಲ ತಪ್ಪೇನು ಹೇಳಿಲ್ಲ ವಿಕಿಪೀಡಿಯಾದಲ್ಲಿ ಕೆಲವೊಂದು ಪುಸ್ತಕಗಳಲ್ಲಿ ಏನು ಉಲ್ಲೇಖ ಆಗಿದೆಯೋ ಆ ವಿಚಾರವನ್ನ ನಾನು ಹೇಳಿದಿನಿ ಅಂತ ಒಂದಿಷ್ಟು ತಮ್ಮದೇ ಆದಂತ ರೀತಿಯಲ್ಲಿ ಸಮರ್ಥನೆ ಮಾಡ್ಕೊಂಡಿದ್ರು ನಾನು ಯಾವುದೇ ರೀತಿಯಾದಂತ ಕ್ಷಮೆ ಕೇಳೋದಿಲ್ಲ ಅಂತ ಕೂಡ ಹೇಳಿಕೆ ಕೊಟ್ಟಿದ್ರು ಆದರೆ ಇದೆಲ್ಲ ಆದ ಬಳಿಕ ಸಾಕಷ್ಟು ವಿರೋಧ ವ್ಯಕ್ತವಾಯಿತಲ್ಲ ಯಾಕಂದ್ರೆ ಎಲ್ಲಾ ಜಿಲ್ಲೆಗಳಲ್ಲಿ ಎಲ್ಲಾ ಕಡೆ ಕೂಡ ಸಾಕಷ್ಟು ಭಾರಿ ವಿರೋಧ ಆಯಿತು ಅದರ ಜೊತೆ ಜೊತೆಗೆ ತಮ್ಮ ಪಕ್ಷದಲ್ಲೇ ಕೆಲವೊಂದಿಷ್ಟು ನಾಯಕರುಗಳು ತಮ್ಮ ಬೆನ್ನ ಹಿಂದೆ ನಿಂತರು ಸೋ ಏನೇ ಆದರೂ ಕೂಡ ಸಾಕಷ್ಟು ವಿರೋಧ ವ್ಯಕ್ತವಾಯಿತು ಸಾಕಷ್ಟು ಪ್ರತಿಭಟನೆಗಳು ಕೂಡ ನಡೆದವು ಸೋ ಎಲ್ಲ ಒಂದು ಕಡೆ ತಮ್ಮ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತಾ ಅನ್ನುವಂತ ಭಯ ಕೂಡ ಇದೆ ಅನ್ಸುತ್ತೆ ಸೋ ಹಾಗಾಗಿ ಇದೆಲ್ಲವನ್ನ ಗಮನಿಸಿ ಈಗ ತಾವೇ ತಮ್ಮ ಹೇಳಿಕೆಯನ್ನ ಹಿಂಪಡೆದಿದ್ದಾರೆ ಸ್ವತಃ ಸತೀಶ್ ಜಾರಕಿಹೊಳಿ ಅವರೇ ಇಲ್ಲಿ ಪತ್ರ ಬರೆದಿದ್ದಾರೆ ಸಿಎಂ ಬೊಮ್ಮಾಯಿ ಅವರಿಗೆ ಪತ್ರ ಬರೆಯುವ ಮೂಲಕ ಈಗ ತಮ್ಮ ಹೇಳಿಕೆಯನ್ನ ಹಿಂಪಡೆದಿದ್ದಾರೆ ಹಿಂದೂ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನು ಹೇಳಿಕೆ ಕೊಟ್ಟಿದ್ರಲ್ಲ ಹಿಂದೂ ಪದ ಅನ್ನೋದು ಅಶ್ಲೀಲ ಪದ ಅನ್ನುವಂತ ಏನು ಹೇಳಿಕೆ ಕೊಟ್ಟಿದ್ರು ಆ ಹೇಳಿಕೆಗೆ ಬಹಳಷ್ಟು ವಿರೋಧ ವ್ಯಕ್ತವಾಗಿತ್ತು ಸೋ ಹಾಗಾಗಿ ಈಗ ಪತ್ರ ಬರೆಯುವ ಮೂಲಕ ತಮ್ಮ ಹೇಳಿಕೆಯನ್ನ ಹಿಂಪಡೆದಿದ್ದಾರೆ इसी बैठे मतष्टु माहिती कोड़ता रहे नम प्रतिनिधि लोहित लोहित ईगागले सतीश जारकिहोळी अवरु बिल्कुल नान सारी केळदे इल्ल अंत ओंदु हेळिके कोट्टिद्रु तम्मदे रीतियादंत ओंदिष्टु समर्थने माड्कोंडिद्रु ईग एकाएकियागि सीएम अवरिगे पत्र बरेदिद्दारे तम्म हेळिकेयन्न हिंपडेदिद्दारे सो ई मातिन मर्म एनु अंत
ಹೌದು ಏನಂತಂದ್ರೆ ಏನೊಂದು ಹಿಂದೂ ವಿಚಾರವಾಗಿ ಏನಂತಂದ್ರೆ ವಿವಾದಿತ ಹೇಳಿಕೆಯನ್ನು ಕೊಟ್ಟಿದ್ರು ಆ ಹೇಳಿಕೆ ಕೊಟ್ಟ ಬೆನ್ನಲ್ಲೇ ಏನಂತಂದ್ರೆ ಬಿಜೆಪಿ ಸಾಕಷ್ಟು ಏನಂತಂದ್ರೆ ಆ ಒಂದು ಸತಿ ಜಾರಕಿಹೊಳಿ ಮೇಲೆ ಮುಗಿಬೀಳುವಂತ ಕೆಲಸ ಮಾಡಿತ್ತು ಸ್ವತಃ ಮುಖ್ಯಮಂತ್ರಿಗಳ ಆದಿಯಾಗಿ ಸಚಿವ ಸಂಪುಟ ಸದಸ್ಯರು ಇಡೀ ಶಾಸಕರು ಹಾಗೆ ಬಿಜೆಪಿ ಕಾರ್ಯಕರ್ತರು ಪ್ರತಿ ಜಿಲ್ಲಾ ಕೇಂದ್ರದಲ್ಲೂ ಕೂಡ ಏನಂತಂದ್ರೆ ಪ್ರತಿಭಟನೆಯನ್ನ ತೀವ್ರಗೊಳಿಸಿದ್ರು ಆದ್ರೆ ಕಳೆದ 7 ದಿನಗಳಿಂದ ಏನಂತಂದ್ರೆ ಸತಿ ಜಾರಕಿಹೊಳಿ ಅವರು ಯಾವುದೇ ಕಾರಣಕ್ಕೂ ನನ್ನ ಹೇಳಿಕೆಯನ್ನು ವಾಪಸ್ ಪಡೆಯೋದಿಲ್ಲ ತನಿಖೆ ಮಾಡಿ ನಾನು ತಪ್ಪಂತ ಅನ್ಸಿದ್ರೆ ನಾನು ರಾಜೀನಾಮೆ ಕೊಡ್ತೀನಿ ಹೊರತಾಗಿ ನಾನು ಹೇಳಿಕೆಯನ್ನು ವಾಪಸ್ ತಗೊಳ್ಳೋಣ ಅಂತ ನಿಲುವನ್ನ ಹೊಂದಿದ್ರು ಆದ್ರೆ ಯಾವಾಗ ಒತ್ತಡ ಪದೇ ಪದೇ ಒತ್ತಡ ಹೆಚ್ಚಾಗ್ತಾ ಹೋಗ್ತು ಬಿಜೆಪಿ ಪ್ರತಿ ಜನಸಂಪರ್ಕ ಕೇಂದ್ರದಲ್ಲೂ ಕೂಡ ಏನಂತಂದ್ರೆ ಅದೇ ವಿಷಯವನ್ನ ಟಾರ್ಗೆಟ್ ಮಾಡ್ಕೊಂಡು ಅದನ್ನೇ ಲೀಡ್ ಮಾಡ್ಕೊಳ್ಳೋಕೆ ಶುರು ಮಾಡ್ತು ಏನಂತಂದ್ರೆ ಎಚ್ಚೆತ್ತುಕೊಂಡಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರು ಪತ್ರದ ಮುಖೇನ ಏನಂತಂದ್ರೆ ಮುಖ್ಯಮಂತ್ರಿಗೆ ಒಂದು ಪತ್ರ ಬರೆದಿರ್ತಕ್ಕಂಥದ್ದು ಏನಂತಂದ್ರೆ ಸಾರ್ವಜನಿಕರಲ್ಲಿ ಗೊಂದಲ ಸೃಷ್ಟಿಯಾಗಬಾರದು ಅನ್ನೋ ಸದುದ್ದೇಶದಿಂದ ನನ್ನ ಹೇಳಿಕೆಯನ್ನು ವಾಪಸ್ ಪಡಿತಾ ಇದ್ದೀನಿ ಅನ್ನೋ ಲೆಟರ್ ಅನ್ನ ಈಗ ಮುಖ್ಯಮಂತ್ರಿಗೆ ಕೊಟ್ಟಿರ್ತಕ್ಕಂಥದ್ದು ಓಕೆ ಓಕೆ ಥ್ಯಾಂಕ್ ಯು ಲೋಹಿತ್ ನಿಮ್ಮೆಲ್ಲ ಅಪ್ಡೇಟ್ಸ್ಗಾಗಿ